ನಮಸ್ಕಾರ ಹೆಸರ್ ಸಿಟಿಸಂ ಗೆ ಸ್ವಾಗತ ಯಾವಾಗಲೂ ಅದೇ ಅನ್ನ ತವ್ವಿ ಅನ್ನ ಸಾಂಬಾರ್ ತಿನ್ ಬೋರ್ ಆಗಿದ್ರೆ ಈ ತರ ಚನ್ನ ದಾಲ್ ಪಲಾವ್ ಮಾಡಿ ತುಂಬಾನೇ ರುಚಿಯಾಗಿರುತ್ತೆ ಸಿಂಪಲ್ ಆಗಿರುತ್ತೆ ಟೇಸ್ಟಿ ಆಗಿರುತ್ತೆ ಬೇಗನೂ ಆಗುತ್ತೆ ದಿಢೀರಂತ ಚನ್ನ ದಾಲ್ ಪಲಾವ್ ಮಾಡೋದು ಹೇಗೆ ನೋಡೋಣ ನೀವಿನ್ನೂ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದ್ರೆ ಹೆಸರ್ ಸಿಟಿಸಂ ಗೆ ಸಬ್ಸ್ಕ್ರೈಬರ್ ಆಗಿ ನಮಗೆ ಸಪೋರ್ಟ್ ಮಾಡಿ ದಾಲ್ ಪಲಾವ್ ಮಾಡಕ್ಕೆ 1 ಕಪ್ ನಷ್ಟು ಅಕ್ಕಿನ ತೊಳೆದು ಒಂದು ಅರ್ಧ ಗಂಟೆ ಕಾಲ ನೆನೆಸಿದೀವಿ ನೀವು ಬಾಸುಮತಿ ರೈಸ್ ಆದ್ರೂ ತಗೋಬಹುದು ಸೋನಾ ಮಸರಿ ಆದ್ರೂ ತಗೋಬಹುದು ನಾನು ಇಲ್ಲಿ ಸೋನಾ ಮಸರಿ ರೆಗ್ಯುಲರ್ ಅಕ್ಕಿನ ತಗೊಂಡಿದ್ದೀನಿ ಅರ್ಧ ಕಪ್ ನಷ್ಟು ಕಡಲೆ ಬೇಳೆನ ಅದನ್ನು ತೊಳೆದುಬಿಟ್ಟು ಅರ್ಧ ಗಂಟೆ ಕಾಲ ನೆನೆಸಿದೀವಿ ಒಂದು ದೊಡ್ಡ ಈರುಳ್ಳಿನ ಸ್ವಲ್ಪ ಉದ್ದಕ್ಕೆ ಕಟ್ ಮಾಡಿದೀವಿ ಕರಿಬೇವು ಇದೆ 1 ಇಂಚ್ ನಷ್ಟು ಶುಂಠಿ ಬೇಕಾಗುತ್ತೆ ಒಂದು ಹಿಡಿಯಷ್ಟು ಅಂದ್ರೆ 1 ಟೇಬಲ್ ಸ್ಪೂನ್ ಅಷ್ಟು ಆಗುತ್ತೆ ಕೊತ್ತಂಬರಿ ಇದೆ ಅರ್ಧ ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ 1/2 ಟೀ ಸ್ಪೂನ್ ಅಷ್ಟು ಅರಿಶಿನ ನಿಮ್ಮತ್ರ ಗರಂ ಮಸಾಲೆ ಇದ್ರೆ ಗರಂ ಮಸಾಲೆನೂ ಹಾಕೋಬಹುದು ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿ ಮೆಣಸಿನಕಾಯಿ ನಾನು ಇಲ್ಲಿ 5 ಹಸಿ ಮೆಣಸಿನಕಾಯಿ ನೆಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು 1 ಟೇಬಲ್ ಸ್ಪೂನ್ ಎಣ್ಣೆ ಬೇಕಾಗುತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಬೇಕಾಗುತ್ತೆ 1 ಕಪ್ ಗೆ ನಾನು ಇಲ್ಲಿ 2 ಕಪ್ ನಷ್ಟು ನೀರು ತಗೊಂಡಿದ್ದೀನಿ ನಿಮಗೆ ಸಾಫ್ಟ್ ಬೇಕಂದ್ರೆ ಇನ್ನ ಸ್ವಲ್ಪ ನೀರು ಆಡ್ ಮಾಡ್ಕೊಬಹುದು ಉದುರಬೇಕು ಅಂದ್ರೆ ಸ್ವಲ್ಪ ಕಮ್ಮಿ ಮಾಡ್ಕೊಬಹುದು ಮೊದಲಿಗೆ ನಾವು ಇದು ಮೂರನ್ನು ನಾವು ಮಿಕ್ಸಿಗೆ ಹಾಕಬೇಕಾಗುತ್ತೆ ಮಿಕ್ಸಿಗೆ ಹಾಕೋಣ ಮಿಕ್ಸಿ ಜಾರ್ ಗೆ हसी मेणसिनकाई जो चिटके उप हाँता कपदे अंत शुंठी हाँता जो को हाक्तने तरी तरिया कुटको नोड़ी मिक्सीगे मोण कुर मे एणे हाकबिड़ कटमी मत कोण स्वल्प बदकोण ಈರುಳ್ಳಿ ಸ್ವಲ್ಪ ಬಾರಿಸಿದ ನಂತರ ನಾವು ಹಸಿಮೆಣಸಿನಕಾಯಿ ಶುಂಠಿ ಎಲ್ಲ ಕುಟ್ಕೊಂಡ್ವಲ್ಲ ಅದನ್ನ ಹಾಕೋಣ ನಿಮಗೆ ಬೆಳ್ಳುಳ್ಳಿನೂ ಇದ್ರ ಜೊತೆಗೆನೆ ಹಾಕೋಬಹುದು ಒಳ್ಳೆ ಗಮ ಇರುತ್ತೆ ನೆನೆಸಿದಂತಹ ಕಡಲೆಬೇಳೆ ನೀರು ತೆಗೆದುಬಿಟ್ಟು ಹಾಕೋಣ 1 ನಿಮಿಷ ಎಣ್ಣೆ ಒಳಗೆ ಹುರ್ಕೋಬೇಕು ಸ್ವಲ್ಪ ಹುರ್ಕೊಂಡ ನಂತರ ಇದಕ್ಕೆ ಧನಿಯಾ ಪುಡಿ ಮತ್ತು ಅರಿಶಿನ ಹಾಕೊಂತ ಇದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಜೊತೆಗೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನಷ್ಟು ನೀರನ್ನ ಆಡ್ ಮಾಡ್ಕೋಬೇಕಾಗುತ್ತೆ ಇದು ನೀರು ಕುದಿ ಬರಲಿ ಇವಾಗ ನೀರು ಇವಾಗ ಕುದಿ ಬರ್ತಾ ಇದೆ ಇದಕ್ಕೆ ನಾನು ತುಪ್ಪ ಹಾಕೊಂತ ಇದೀನಿ ನಿಂಬೆ ರಸ ಬಂದು ಆಪ್ಷನಲ್ ಬೇಕಿದ್ರೆ ಹಾಕೋಬಹುದು ನಾನು ಇಲ್ಲಿ ಸ್ವಲ್ಪ ನಿಂಬೆ ರಸ ಹಾಕ್ತಾ ಇದೀನಿ ಒಂದು ಕಾಲ್ ಭಾಗದಷ್ಟು ನಿಂಬೆ ರಸನ ಇದಕ್ಕೆ ಹಾಕೊಂಡ್ಬಿಡೋಣ ತುಂಬಾನೇ ಸಿಂಪಲ್ ಅಷ್ಟೇ ರುಚಿಯಾಗಿರುತ್ತೆ ಈಗ ನೆನೆಸಿರುವಂತ ಅಕ್ಕಿನ ನೀರು ತೆಗೆದುಬಿಟ್ಟು ಹಾಕೊಂತ ಇದೀನಿ ಈಗ ಒಂದು ಸ್ವಲ್ಪ ಚೆನ್ನಾಗಿ ಕಲಸಿಬಿಟ್ಟು ಲಿಡ್ ಕ್ಲೋಸ್ ಮಾಡ್ಕೊಳ್ಳೋಣ ಎರಡು ವಿಸಿಲ್ ಮಾಡ್ಕೊಳ್ಳೋಣ ಕುಕ್ಕರ್ ಈಗ ಎರಡು ವಿಸಿಲ್ ಆಗಿದೆ ಕೂಲ್ ಆಗಿದೆ ಓಪನ್ ಮಾಡ್ಕೊಳ್ಳೋಣ ಚನ್ನ ದಾಲ್ ಪಲಾವ್ ಈಗ ರೆಡಿ ಆಗಿದೆ ಸರ್ವಿಂಗ್ ಬೌಲ್ ಗಾಪುಟ್ಟು ಸರ್ವ್ ಮಾಡ್ತೀನಿ ಬಿಸಿ ಬಿಸಿಯಾದ ರುಚಿಕರವಾದ ಚನ್ನ ದಾಲ್ ಪಲಾವ್ ರೆಡಿ ಆಗಿದೆ ಇದನ್ನ ತುಪ್ಪ ಹಾಕೊಂಡು ತಿನ್ನಬಹುದು ರೈತ ಜೊತೆ ತಿನ್ನಬಹುದು ಹಾಗೇನೂ ತಿನ್ನಬಹುದು ಮಾಡದೇಗೆ ನೋಡಿದಿರಾ ಸಿಂಪಲ್ ಆಗಿರುತ್ತೆ ರುಚಿಯಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಗೆ ರಿಲೇಟಿವ್ಸ್ ಗೆ ಶೇರ್ ಮಾಡಿ ಹೆಸರ್ ಸಿಟಿಸನ್ ಗೆ ಸಬ್ಸ್ಕ್ರೈಬರ್ ಆಗಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು